ಯಾವುದಾದರೂ ಯುದ್ಧವೇ ಸೇವಾಯಿತು? ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಡೆದಾಡುವುದೆಂದು. ಯುದ್ಧ, ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ವ, ಕರ್ಣ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾನ್ ರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು ಏನು? ಯುದ್ಧ, ಯುದ್ಧ, ಅಸೀಮ ಧ್ವಂಸ, ಅನಂತ ಪ್ರಳಯ. ಪ್ರಭು, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಗಳಲ್ಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು ಸ್ವಾಮಿ? ರುಕ್ಮಿಣಿ, ಶಾಂತಿಯಿಂದ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವೊಂದನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನರ್ಗ ಫಲಪಶುಗಳನ್ನು ಈ ಜಗತ್ತಿಗೆ ಕೊಡುವುದು.
ವಿಷಸರ್ಪವಾದ ಅವಯವವನ್ನು ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮರ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತ ದಿಕ್ಕವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಆವರಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರೇಯಸಿ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಕಾರಣರೇ? ಈ ಯುದ್ಧವನ್ನು ನಿಲ್ಲಿಸಬೇಕು. ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಆ ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪತಿಗೆ ತೆರಳುವೆನು. ಆದರೂ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರೇಯಸಿ ಸ್ವಾಮಿ ಸಫಲವಾಗುವುದು.
ಒಲವನ್ನು ತೋರಲೆ ರೂಪಸಿ ಹೇಳಿ ಸ್ವಾಮಿ ನೀನಕ್ಕೂ ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರಲೆ ನೀನಕ್ಕೂ ನೀಲಾಂಬರಿ ಚೆಲುವಿನ ತಾರೆಯೇ ಒಲವನ್ನು ತೋರಲೆ ನೀನಕ್ಕೂ ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರಲೆ ನೀನಕ್ಕೂ ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯ ಮಹೇ ಮಂದರ ಗಿರಿಧರ ನರಸಿದಯ ಮಹೇ ಕಮಲ Thank you.
ಪಾಂಚಾಲಿ ವೈರವರ ಸೈನಕ್ಕೆ ಮರುಗಾಲೆ ತಾಕೆ ಕೌರವರ ವೈರಕ್ಕೆ ಮರುಗಾಲೆ ತಾಕೆ ಪಾಂಚಾಲಿ ವನಿತೆ ನೀನದು ಬುಡವನು ವನಿತೆ ನೀನದು ಬುಡವನು ಹರಿಸಲು ಹೊರೆಯ ಬೀಳ್ ಕೃಷ್ಣನ ಹೊರೆವ ನಮ್ಮನು ಕರುಣ ದೀಂದ ಹೊರೆಯ ಬೀಳ್ ಕೃಷ್ಣನ ಹೊರೆವ ನಮ್ಮನು ಕರುಣ ದೀಂದ ಹೊರಿತೆ ಪಾಂಚಾಲಿ ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸಹೋದರಿ, ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಈ ವಿಚಾರವನ್ನು ದೂತನು ನನಗೆ ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ಅನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು, ಶಾಂತನಾಗು. ಶಾಂತಿ 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 ಅಣ್ಣ ಧರ್ಮಾನಂದರ. ಕುರುಳ ಕೌರವರನ್ನು ಮರಣಗೊಳಿಸದೆ ಕರೆಯೊಳಿರಲು ಬಿಡುವೆನೆ ಅಗ್ರಜ. ರಣದೊಡವರ ರಕ್ತಪಾನ ಮಾಡದಿರುವೆನೆ, ಹೊತ್ತಿಯ ಮುಡಿ ಹೊಟ್ಟಿದವರ ಮೆಟ್ಟಿಕೊಳ್ಳುವೆ, ಮಾದರಿ ಮೆಟ್ಟಿಕೊಳ್ಳುವೆ ಅಗ್ರದ. ಹೊತ್ತಿಯ ಮುಡಿ ಹೊಟ್ಟಿದವರ ಮೆಟ್ಟಿಕೊಳ್ಳುವೆ, ಮಾದರಿ ಮೆಟ್ಟಿಕೊಳ್ಳುವೆ ಧರ್ಮದು ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕರೆಯು ಕುಟ್ಟಿಕೊಳ್ಳುವೆ. ಪೂರ್ಣ ಕೌರವರನ್ನು ಮರಣಗೊಳಿಸದೆ ಕರೆಯೊಳಿರಲು ಬಿಡುವೆನೆ, ರಾಮ ಅವರ ರಕ್ತಪಾನ ಮಾಡದಿರುವೆನೆ. ರಾಮ ಅವರ ಭೀಮಸೇನ ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ಅಣ್ಣ. ಶಾಂತಿ ಶಾಂತಿ ಶಾಂತಿ. ನಿನ್ನ ಬಿಟ್ಟಿಲ್ಲವೇನಣ್ಣ ಆ ನಿನ್ನ ಶಾಂತಿ ಎಂಬ ಹುಚ್ಚು ತರದ ಭ್ರಾಂತಿ. ವಿಷದ ಕಜ್ಜಾಯವನ್ನುಣಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದನಲ್ಲ ಆ ಕುರುಕುಲದ ಕೊಂಡಿ, ಅವನೊಡನೆ ಶಾಂತಿಯೇ. ನೆಪ ಮಾತ್ರಕ್ಕೆ ಕಪಟ ದ್ಯೂತ್ಯವನ್ನು ಏರ್ಪಡಿಸಿ ನಮ್ಮ ಇವರ ಸ್ತ್ರೀ ಸಂಪತ್ತುಗಳನ್ನು ಅಪಹರಿಸಿದರಲ್ಲ ಆ ಕುರುಕುಲದ ಕುಠಾರ, ಅವರೊಡನೆ ಶಾಂತಿಯೇ. ಅಣ್ಣ, ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿ ಎಂಬ ತಾರತಮ್ಯವನ್ನು ಮರೆದು ದ್ರೌಪದಿ ಬಾ
ಬಂದು ನನ್ನ ತೊಡೆಯಲಂಕರಿಸು ಎಂದು ತೊಡತಟ್ಟಿ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂಬುದನ್ನು ನಾನು ನೋಡಿರಬೇಕು. ಭೀಮಸೇನ ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸಹೋದರ ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಈ ವಿಚಾರವನ್ನು ದೂತನು ನನಗೆ ತಿಳಿಸಿರುವನು. ಇನ್ನೇನು, ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ಅನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಭೀಮಸೇನ, ಶಾಂತನಾಗು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಕೃಷ್ಣ, ಪರಮಾತ್ಮ ನನಗೂ ಒಂದು ನಮಸ್ಕಾರ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವ. ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ. ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ. ಪರಮಾತ್ಮ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದ ಪರಮಾತ್ಮ.
ಮರವನೊಲ್ಲೆನಯ್ಯ ಸಿರಿ ಸಂಪದ ಸಗಾಯಿ ಮುರಧರಿ ಮಹಿಪನಾಗಿ ಪಾಪದ ವರಯ ಧರಿಸಿಹನಯ್ಯ ಸಿರದಲ್ಲಿ ಪರಮಾತ್ಮ ಬಂದು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾಜಯ ಪವಿತ್ರಗೊಳಿಸಲೆ ಮುಂದೆ ಘೋರ ಹತ್ಯವಾಗಿದೆ ಸಲ್ಲಿಸಲೆ ಇಡದೆ ತೆರಳು ಸಂದಿಗೆ ಆಪತ್ತಾನುವೆ ಕರ ಮುಗಿದು ಬೇಡುವೆ ಕೃಷ್ಣ ಕರ ಮುಗಿದು ಬೇಡುವೆನೆ ಕೃಷ್ಣ ಪರಮಾತ್ಮ ಭಾವನೆ
ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಆದುದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸಬೇಕು. ಅಂದ ಸತ್ಪುರುಷರ ಹೃದಯ ಮಂದಿರ ಪರಮಾತ್ಮ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವೇ, ಆದರೂ ಅದಕ್ಕೆ ಈ ನಿನ್ನ ಸಹೋದರರ ಅಭಿಮತ ಅಗ್ರದಂಬಗೊಂಡು ಧರ್ಮದ ಕಂಡು ಬೃಹದಾಕಾರವಾದ ಕೋಟಿಯಂತೆ ನಮ್ಮನ್ನು ಅದನ್ನು ಭೇದಿಸಿ ಮುಂದೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಾಧಿಸಿದೆ. ನೋಡಬೇಕು ನಮ್ಮ ಹೇಳಿ ಜನ್ಮವನ್ನ. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ ಪರಮಾತ್ಮ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮಗೆ ಇಷ್ಟದೈವಗಳಾದವು. ಅವುಗಳನ್ನು ಆದಷ್ಟು ಬೇಗನೆ ತೊಲಗಿಸಿ ಮುನ್ನುಗ್ಗಲು ಪ್ರಯತ್ನ ಪಟ್ಟರು ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಈ ಹೇಳಿದ ಬಗ್ಗೆ ಧಿಕಾರವಿರಲಿ. ಅರ್ಜುನರು ಕೂಡ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ನಕುಲ ಸಹದೇವರು ಈ ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ ತಂಗಿ ತಂಗಿ ಏಕ ಮೊಮ್ಮುಖ ಕಿನ್ನಳ ನಿಂತೆ. ಸಹೋದರಿ, ನಿನ್ನ ಪದಿಗಳ ಅಭಿಪ್ರಾಯ ನಿನಗು ಧರ್ಮಸಮ್ಮತ ತಾನೆ? ಅಣ್ಣ, ಈ ನನ್ನ ಪದಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ಯಾವ ರೀತಿ ಹೇಳಲಿ ಕೃಷ್ಣ? ಜನಾರ್ದನ Yeah.
ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೆಂದು ನಾನು ಯಾವ ರೀತಿ ಹೇಳಿದೆ? ಈಗೋ ನೋಡು, ಧರ್ಮ ಧರ್ಮ ಎಂದು ಜೋದನ ವ್ಯಾಮೋಹದಲ್ಲಿ ಪತ್ನಿನೇ ಪಣವಾಗಿಟ್ಟು ಸೋತ ಈ ಧರ್ಮ ಇವರು ನನಗೆ ಪತಿ. ಓ, ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಬಂಡ ಬಕಾಸುರನನ್ನು ಕೊಂದ ಧಾನಂಡ ನಿಮಗೇಕೆ ಬೇಕು ಸ್ವಾಮಿ? ಈಗ ದಾದಂಡ ಇದನ್ನು ಬಿಸಾಡಿ ಕೈಯಲ್ಲಿ ಸೌಟನ ಹಿಡಿದುಕೊಳ್ಳಿ. ಈ ಪೌರುಷಕ್ಕೇನು ಕಡಿಮೆ ಇಲ್ಲ. ಇನ್ನು ಭಾರತ, ಕಿರೀಟಿ, ಫಲ್ಗುಣ, ಘಾಂಡೀವಿ, ನಿಮಗೇಕೆ ಬೇಕು ಸ್ವಾಮಿ ಈ ಘಾಂಡೀವ? ಇದನ್ನು ಬಿಸಾಡಿ ಕೈಯಲ್ಲಿ ಬಳೆಗಳನ್ನು ಧರಿಸಿಕೊಳ್ಳಿ. ಸಾಕು ಸಾಕು ಅಣ್ಣ. ಇವರು ನನ್ನ ಪತಿಗಳಲ್ಲ, ನನಗೆ ಮೃತ್ಯು ಸ್ವರೂಪದಂತೆ. ಇವರಾರು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸತಕ್ಕವರೇ ಅಲ್ಲ. ನಾನೇ ರಣರಂಗದಲ್ಲಿ ನಿಂತು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುತ್ತೇನೆ. ಇದು ನಿನ್ನಾಣೆಯಾಗಿ ಸತ್ಯಕೃಷ್ಣ. ಚೆನ್ನಾಯ್ತು ಚೆನ್ನಾಯ್ತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಮತ್ತೊಂದು. ಅಲ್ಲದೆ ಭೀಮಸೇನ, ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈ ದ್ರೌಪದಿಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದನಷ್ಟೇ. ಅವರು ಹೇಳಿದ್ದನ್ನ ನೀನು ಕೇಳಿದೆಯಲ್ಲ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ, ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಇನ್ನುಳಿದ ನಾಲ್ವರು ಅವರಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ, ಎಂತಹ ಮಾತು! ಸಂಬಂಧವಿಲ್ಲದೆ ಅಂದು ಆ ಪುರಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿರತ್ತದಿ ಮಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟಿಸಿವೆ ನೆನು ತಮ್ಮ ಗನಗದಾ ದಂಡದಿ ದುರ್ಯೋಧನ ಕೊಡೆಯ ಪುಡುಗಟ್ಟುವೆ ನೆನು ತಮ್ಮ ನುಡಿದೆಯೋ ಗಂಡುಗಳಿ ನೀನನ್ನು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳೆಯೋ ಇಡಂಬ ಮನೋಹರ ಅಡಗಲಿ ಅಡಗಲಿ ನಿನ್ನ ಕುಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರು ಕರೆಯದಿರುವಲ್ಲಭೇ ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆಯ ಹೆಂಡರ ಕಣ್ಣಲ್ಲಿ ಶಸಸಹಸ್ರಾರು ಮಿಡಿಗಂಬರಿಯನ್ನೇ ತರಿಸುವೆ. ಆ ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಪುತ್ರವ ಸೆಳೆದು ತರುವೆ ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ನೋಡಲ ಪುಡಿಗುಟ್ಟಿ ಪಾತಕಿ ದುರ್ಯೋಧನನ ತೊಳೆಯ ದ್ರುಪದ ಸುದೆ ಕಟ್ಟಿಸುವೆನು ನಿನ್ನೀ ಭಿರುಮುಡಿಯ ಒಡದಿರು ವ್ಯಥೆಯ ನರಕ ಮರ್ಧನ ಕೇಳನ್ನ ವಿಮತ ಕೌರ್ಮೋಡ ಗುಡುಗಿ ಗುಡುಗಿ
ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸದಾದೆವು ಅಂದು ಕರ್ಣನ ಶಿರಸ್ಸನ್ನು ಭೂಪದನ ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಅಪಾರ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದ್ರುಪದ ಕೋರಿಗೆ ಒದಗಿರುವ ಅಪಮಾನದ ಒದಕ್ಕಿಯನ್ನು ಕಿತ್ತೆಸೆಯದ ಹೊರತು ಅದೆಂತಹ ಸಂಧಿ. ಒಟ್ಟಿನಲ್ಲಿ ಈ ಪಾಂಡವರ ಕೀರ್ತಿ ಪದಾಕಿಗಳು ಅತ್ಯಂತಾರ್ಥಕವಾಗಿ ಈ ಲೋಕದಲ್ಲಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ ಧನ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಬಾತ್ರು ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆ ಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗ ದಗನೆ ಹತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಕೇಶವನೇನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗತ್ತಿ ಹೋದು. ಕೇಶವನೇನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಗುಂಟು. ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನೋ ಅನುದಿನ ನಿನ್ನನೆ ಸ್ಮರಿಸುವ ನಮ್ಮನೋ ಈ ಸ್ಮರಿಸೋದನೆ ಕೈಯುವುದೇ ನೈ. ಪರಮಾತ್ಮ ಈ ಸ್ಮರಿಸೋದನೆ ಕಸದಂತೆ ಕಡೆ ಗಣಿಸಿದ ಗೌರವ ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರು ಕಸದಂತೆ ಕಡೆ ಗಣಿಸಿದ ಗೌರವ ವನವಾಸ ತೊಳು ಬಳಲಿ ನಮ್ಮನೋ ವನವಾಸ ತೊಳು ಬಳಲಿ ನಮ್ಮನೋ ಈ ಪರಿಶೋಧನೆ ಕೈಯುವುದೇ ಈ ಪರಿಶೋಧನೆ ಕೈಯುವುದೇ ಕರುಣಾಳು ಆದರಿಸಿ ಬೋಲೆ ಗೈ ದೀನರ ಲೋಲೆ ಆದರಿಸಿ ಬೋಲೆ ಗೈ ದೀನರ ಲೋಲೆ ಕೃಷ್ಣ.
ಪರಮಾತ್ಮ, ಸಮಸ್ತ ವಿಚಾರವನ್ನು ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ, ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಈ ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ಈ ನನ್ನ ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಸಹ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಪರಮಾತ್ಮ ಸಹೋದರಿ, ನನ್ನ ಪತಿಗಳು ಬೇಡಿಕೊಂಡಂತೆ ಸಹೋದರಿ ಚಿಂತೆ ಪಡದಿರಲಿ, ಶಾಂತಿಯ ತಾಳೆ ಸದೆಯೇ ನನ್ನಯ ಮನವಿ. ಚಿಂತೆ ಪಡದಿರಲಿ, ವ್ಯಾಕುಲ ಪಡಲೆ ಮೃದು ಹೃದಯ ನೀನು, ಮರೆವೆನೆ ನಿನ್ನನು ಮೃದ ವೈರಿ. ಮರೆವೆನೆ ನಿನ್ನನು ಮೃದ ವೈರಿ, ನೀನದು ವಿಜಯ ನಿಮಗಿನ್ನು ಒದಗಿ ಬಂದಿ, ಒಂದು ಚಿಂತೆ ಪಡದೆ ನಿಶ್ಚಿಂತೆ ಎಂದಿರು. ಚಿಂತೆ ಪಡದಿರು ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ಮದಿಸಿದ ಕೌರವನ ಮೂಲವ ಸಂಹರಿಸಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲನು ಮೆರೆಸಿ. ಪಾಂಡವ ಕೀರ್ತಿಯ ಮುಗಿಲನು ಮೆರೆಸಿ, ನಿನ್ನಯ ಬೇಗೆಯನು ನಂದಿಸಿ. ನಿನ್ನಯ ಮನದ ಬೇಗೆಯನು ನಂದಿಸಿ, ಸರ್ಪಲಾಂಛನದ ದರ್ಪ ಮುರಿಯುವೆ, ಕಪಿ ಧ್ವಜವ ದಿಗ್ವಿಜಯದಿ ಮೆರೆಸಿವೆ. ಸರ್ಪಲಾಂಛನದ ದರ್ಪ ಮುರಿಯುವೆ, ಕಪಿ ಧ್ವಜವ ದಿಗ್ವಿಜಯದಿ ಮೆರೆಸಿವೆ. ಚಿಂತೆ ತಾಳೆ ಸದೆಯೇ ನನ್ನಯ ಮನದಿ. ಚಿಂತೆ ಪಡದಿರು ನೀನು ಸದೆಯಳೆ, ಚಿಂತೆ ಪಡದಿರು ನೀ ಸಹೋದರಿ. ನೀನಿನ್ನು ಚಿಂತಿಸಬೇಡ,
ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ರೂಪಿಸಿಕೊಂಡು ಬರುವೆನು. ನಾನಿನ್ನು ಬರಲೇ.